ಹಾಯ್ ಹಲೋ ಆತ್ಮೀಯರೇ ಎಲ್ರಿಗೂ ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಮುರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ತಾವೆಲ್ಲರೂ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಈಗಾಗಲೇ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತಕಂತ ವಿಚಾರವಾಗಿ ತಮ್ಮೊಟ್ಟಿಗೆ ಕೆಲ ವಿಚಾರಗಳನ್ನ ಚರ್ಚೆಯನ್ನ ಮಾಡಿದ್ದೀನಿ ಮುರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಪರಿಸರ ಅಧ್ಯಯನದ ವಿಷಯವನ್ನ ಸಾಮಾನ್ಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಭಾಗವಾಗಿ ನಾವು ನೋಡ್ತಾ ಇದೀವಿ ಅಂತಕಂತದ್ದು ಸೋ ಹಾಗಾಗಿ ತಮಗೆ 4 ಮತ್ತು 5ನೇ ತರಗತಿಯ ಪರಿಸರ ಅಧ್ಯಯನ ಆಧಾರಿತವಾಗಿ ಎರಡು ವಿಭಾಗಗಳಲ್ಲಿ 40 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅಂತಕಂತದ್ದು ವಿಜ್ಞಾನ ವಿಷಯದಲ್ಲಿ 20 ಅಂಕಗಳು ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ 20 ಅಂಕಗಳಿಗೆ ತಾವು ವಸ್ತುನಿಷ್ಠವಾಗಿ ನಿಖರವಾಗಿರತಕ್ಕಂತ ಉತ್ತರವನ್ನ ಗುರುತಿಸ್ತಾ ಹೋಗಬೇಕಾಗುತ್ತೆ ಓಎಂಆರ್ ಶೀಟ್ ಅಲ್ಲಿ ಅಂತಕಂತದ್ದು ಅದಕ್ಕೆ ನಾನು 5ನೇ ತರಗತಿಯ ಮೊದಲನೇ ಅಧ್ಯಾಯ ಆಗಿರತಕ್ಕಂತ ಜೀವ ಪ್ರಪಂಚ ಅಂತಕಂತ ಘಟಕದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತಕಂತ ವಿಚಾರವನ್ನ ತಮ್ಮೊಟ್ಟಿಗೆ ಇಂದಿನಿಂದ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ ಬಿಡುವಿನ ವೇಳೆಯಲ್ಲಿ ಮೊದಲನೇದಾಗಿ ಇಲ್ಲಿ ಜೀವ ಪ್ರಪಂಚ ಅಂತಕಂತ ಅಧ್ಯಯನವನ್ನ ನಾವು ನೋಡಿದಾಗ ಪರಿಸರ ಅಂತಕಂತದ್ದು ಬಹಳ ಮುಖ್ಯ ಆಗುತ್ತೆ ಅಂತಕಂತದ್ದು ಪರಿಸರ ಅಂದ್ರೆ ಏನು ಅಂತಕಂತ ವಿಚಾರವನ್ನ ತಾವು ತಿಳ್ಕೊಬೇಕಾಗುತ್ತೆ ಮುರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಇಲ್ಲಿ ಪರಿಸರದಲ್ಲಿ ಇರತಕ್ಕಂತ ವಸ್ತುಗಳನ್ನು ನಾವು ಮುಖ್ಯವಾಗಿ ನಿರ್ಜೀವಿಗಳು ಮತ್ತು ಜೀವಿಗಳು ಅಂತ ಹೇಳಿ ಎರಡು ವಿಭಾಗವನ್ನ ನಾವು ಮಾಡ್ತೀವಿ ಅಂತಕಂತದ್ದು ಸೋ ನೀವು ಕೊಟ್ಟಿರತಕ್ಕಂತ ಒಂದು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದರಲ್ಲಿ ಉದಾಹರಣೆ ಈಗೂ ಕೇಳಬಹುದು ಮಣ್ಣು ಕಲ್ಲು ಸಸ್ಯ ಮತ್ತೆ ಮೇಜು ಕುರ್ಚಿ ಇವುಗಳಲ್ಲಿ ಯಾವುದು ಜೀವಿ ಅಥವಾ ಜೀವಿಗಳ ಗುಂಪಿಗೆ ಸೇರುತ್ತದೆ ಅಂತಕಂತದನ್ನ ಕೇಳಿದ್ರೆ ತಾವು ಸಸ್ಯವನ್ನ ಗುರುತು ಮಾಡಬೇಕಾಗುತ್ತೆ ಅಂತಕಂತದ್ದು ಸೋ ಹಾಗಾಗಿ ಇಂತ ಸೂಕ್ಷ್ಮ ವಿಚಾರಗಳನ್ನು ಕುರಿತು ತಾವು ಹೆಚ್ಚು ಗಮನವನ್ನ ನೀಡತಾ ಹೋಗಬಹುದು ನಿರ್ಜೀವಿಗಳನ್ನ ಗುರುತಿಸತಕ್ಕಂತದ್ದು ಸುಲಭ ಆಗುತ್ತೆ ಆದರೂ ಕೆಲವರಿಗೆ ಗೊತ್ತಿಲ್ಲ ಅಂದ್ರೆ ಈಗೂ ಕೂಡ ಕೇಳಬಹುದು ಕುರಿ ಹಸು ಮನುಷ್ಯ ಕಲ್ಲು ಇವುಗಳಲ್ಲಿ ನಿರ್ಜೀವ ವಸ್ತುವನ್ನ ಗುರುತಿಸಿ ಅಥವಾ ಕಲ್ಲಿನ ಬದಲು ನೀರನ್ನ ಕೊಟ್ಟು ನಿರ್ಜೀವ ವಸ್ತುವನ್ನ ಗುರುತಿಸಿದಾಗ ತಾವು ನೀರು ಅಥವಾ ಕಲ್ಲನ್ನ ಗುರುತಿಸಬೇಕಾಗುತ್ತೆ ಅಂತಕಂತದ್ದು ಸೋ ಇದು ಮಾದರಿ ಅಷ್ಟೇ ಈ ರೀತಿ ಇರಬಹುದು ಇತರ ಕಡೆ ಹೆಚ್ಚು ಗಮನವನ್ನ ತಾವು ನೀಡ್ತಾ ಹೋಗಬೇಕು ಅಂತಕಂತದ್ದು ಇನ್ನ ಜೀವಿಗಳ ಲಕ್ಷಣಗಳು ಬಹಳ ಮುಖ್ಯ ಆಗುತ್ತೆ ಅಂತಕಂತದ್ದು ಸುಮಾರು 9 ಲಕ್ಷಣಗಳನ್ನ ಈ ಒಂದು ಅಧ್ಯಯನದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಮೊದಲನೇ ಲಕ್ಷಣ ಜೀವಿಗಳು ಜೀವಕೋಶಗಳಿಂದ ಆಗಿವೆ ಅಂತಕಂತದ್ದು ಸೋ ಇದು ಕೂಡ ನೇರವಾಗಿ ಪ್ರಶ್ನೆ ಬರಬಹುದು ಜೀವಿಗಳು ಜೀವಕೋಶಗಳಿಂದ ಆಗಿವೆ ಅನ್ನೋದಿಗೆ ಅದು ವಸ್ತುನಿಷ್ಠವಾಗಿ ಬಿಟ್ಟ ಸ್ಥಳದ ರೂಪದಲ್ಲಿ ಬರಬಹುದು ಅಥವಾ ಪ್ರಶ್ನೆಯ ರೂಪದಲ್ಲೇ ಬರಬಹುದು ಒಟ್ಟಾರೆಯಾಗಿ ಜೀವಿಗಳು ಜೀವಕೋಶಗಳಿಂದ ಆಗಿವೆ ಅಂತಕ್ಕಂಥದ್ದನ್ನ ತಾವು ಮರಿಬಾರದು ಜೀವಕೋಶ ಅಂತ ಹೇಳಿದ್ರೆ ದೇಹದ ರಚನೆಯ ಘಟಕಗಳು ಅಂತೇಳಿ ನಾವು ಕರಿತೀವಿ ಸೋ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಂಡು ಜೀವಕೋಶದಲ್ಲಿ ಎರಡು ವಿಧವನ್ನ ನಾವು ನೋಡಬಹುದು ಒಂದು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಂತಕ್ಕಂಥದ್ದು ಸೊ 4 ಮತ್ತು 5ನೇ ತರಗತಿ ವಿಚಾರಗಳನ್ನು ನಾವು ನೋಡಿದಾಗ ಜೀವಗಳು ಜೀವಕೋಶಗಳಿಂದ ಆಗಿವೆ ಜೀವ ಪ್ರಪಂಚದ ಒಂದು ಅಧ್ಯಯನದ ಲಕ್ಷಣದಲ್ಲಿ ನಿಮಗೆ ಬಹುತೇಕ ಬರೋದಾದ್ರೆ ಪ್ರಶ್ನೆ ಆ ಒಂದು ಮಟ್ಟದಲ್ಲಿ ಅಥವಾ ಆ ಒಂದು ಆಯ್ಕೆಯಲ್ಲಿ ಮಾತ್ರ ಬರಬಹುದು ಅಂತಕ್ಕಂಥದ್ದು ಇನ್ನ 2ನೇ ಲಕ್ಷಣ ಇದೆ ಜೀವಿಗಳು ಉಸಿರಾಡುತ್ತವೆ ಅಂತಕ್ಕಂಥದ್ದು ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಉಸಿರನ್ನ ತೆಗೆದುಕೊಳ್ಳುವಾಗ ನಾವು ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕವನ್ನ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಮರೆಯಬಾರದು ಪ್ರತಿಯೊಂದು ಜೀವಿಯು ಕೂಡ ಉಸಿರಾಡೋದಕ್ಕೆ ಆಮ್ಲಜನಕ ಬೇಕು ಸೊ ಇದರ ಒಂದು ರಾಸಾಯನಿಕ ಸಂಕೇತವನ್ನ ನಾವು ಗುರುತಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ದೇಹದಿಂದ ಹೊರ ಆಗ್ತಕ್ಕಂಥ ಗಾಳಿ ಇದೆಯಲ್ಲ ಅದನ್ನ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಕರಿತೀವಿ CO2 ಅಂತೇಳಿ ನಾವು ಕರಿತೀವಿ ಆಮ್ಲಜನಕವನ್ನ ಗುರುತಿಸ್ತೀವಿ ಅಂತಕ್ಕಂಥದ್ದು ಸೊ ಇದು ಕೂಡ ಹೆಚ್ಚು ಮುಖ್ಯ ಆಗುತ್ತೆ ಅಂತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಮ್ಲಜನಕ ಇವುಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನ ತಾವು ನೀಡಬೇಕಾಗುತ್ತೆ ಗಮನಿಸಬೇಕಾಗುತ್ತೆ ಮತ್ತೆ ಸಸ್ಯಗಳು ಕೂಡ ಉಸಿರಾಡ್ತವೆ ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕ ಅನಿಲವನ್ನ ಅವಲಂಬಿಸಿರ್ತವೆ ಅಥವಾ ಆಮ್ಲಜನಕವನ್ನ ಪಡ್ಕೊಳ್ತವೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇಲ್ಲಿ ಇನ್ನೊಂದು ಸಸ್ಯಗಳ ವಿಚಾರ ಬಂದಾಗ ಸಸ್ಯಗಳು ಯಾವ ರೀತಿ ಉಸಿರಾಡ್ತವೆ ಉದಾಹರಣೆ ಪ್ರಾಣಿಗಳಾದ್ರೆ ಮೂಗು ಇದೆ ಅದರ ಮುಖಾಂತರ
ಮೂಗು ಶ್ವಾಸನಾಳ ಶ್ವಾಸಕೋಶ ಈಗ ಉಸಿರಾಡ್ತವೆ ಅಂತಕ್ಕಂಥದ್ದನ್ನು ತಾವು ನೋಡಬಹುದು. ಆದರೆ ಸಸ್ಯಗಳು ಬಂದಾಗ ಯಾವ ರೀತಿ ಉಸಿರಾಡ್ತವೆ ಅಂದರೆ ಎಲೆಗಳ ತಳಭಾಗದಲ್ಲಿ ಪತ್ರ ರಂಧ್ರಗಳು ಅಂತ ಇರುತ್ತೆ, ಆ ಪತ್ರ ರಂಧ್ರಗಳ ಸಹಾಯದಿಂದ ಉಸಿರಾಡ್ತವೆ ಅಂತಕ್ಕಂಥದ್ದು, ಅದನ್ನ ಸ್ಟೊಮ್ಯಾಟ ಅಂತೇಳಿ ನಾವು ಕರಿತೀವಿ. ಇದನ್ನು ಕೂಡ ಪದವಾಗಿ ಬಳಸಬಹುದು ಪ್ರಶ್ನೆ ಪತ್ರಿಕೆಯಲ್ಲಿ, ಸ್ಟೊಮ್ಯಾಟ ಅಂತಕ್ಕಂಥದ್ದು ಮೂಲಕ ಉಸಿರಾಡ್ತವೆ ಅಂತಕ್ಕಂಥದ್ದು. ಆಕ್ಸಿಜನ್ ಅನಿಲ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತೆ ಅಂತಕ್ಕಂಥದ್ದು ಕೂಡ ಇದು ಒಂದು ಲೈನ್ ಬಹಳ ಮುಖ್ಯ. ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ, ಇದ್ರ ಬಗ್ಗೆನೂ ಕೂಡ ಹೆಚ್ಚು ಗಮನವನ್ನ ನೀಡಬೇಕು. ಒಟ್ಟಾರೆಯಾಗಿ ಈ ಎರಡು ಲಕ್ಷಣಗಳನ್ನು ನೋಡಿದಾಗ ಜೀವಿಗಳು ಜೀವಕೋಶಗಳಿಂದಾಗಿವೆ, ಜೀವಿಗಳು ಉಸಿರಾಡುತ್ತವೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ನೋಡಿದಾಗ, ಫ್ಯೂಚರ್ಸ್ ಅನ್ನ ನೋಡಿದಾಗ, ಲಕ್ಷಣವನ್ನು ನೋಡಿದಾಗ, ತಾವು ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಪತ್ರರಂಧ್ರ, ಸಸ್ಯಗಳು ಕೂಡ ಆಮ್ಲಜನಕವನ್ನ ತೆಗೆದುಕೊಳ್ತವೆ ಎನ್ನುವ ವಿಚಾರ ಕಡೆ ಹೆಚ್ಚು ಗಮನವನ್ನು ತಾವು ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಇನ್ನ ಜೀವಿಗಳು ಆಹಾರವನ್ನ ಸೇವಿಸುತ್ತವೆ ಅಂತಕ್ಕಂಥದ್ದಿದೆ. ಸೊ ಇದ್ರ ಬಗ್ಗೆ ಜೀವಿಗಳು ಯಾವ ರೀತಿ ಆಹಾರವನ್ನ ಸೇವಿಸುತ್ತವೆ ಅನ್ನೋದ್ರ ಕಡೆ ಮೇಲೆ ಪ್ರಶ್ನೆಯನ್ನು ಕೂಡ ತೆಗೆಯೋದಕ್ಕೆ ಸಾಧ್ಯ ಇರುತ್ತೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಸಸ್ಯಗಳ ಆಹಾರ ಅಂತಕ್ಕಂಥದ್ದು ಬಂದಾಗ ಸಸ್ಯಗಳು ಆಹಾರವನ್ನ ಯಾವ ರೀತಿ ತಯಾರಿಸ್ತವೆ ಅಂತಕ್ಕಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಸ್ವಪೋಷಕಗಳು ಅಂತಕ್ಕಂಥ ಒಂದು ಪರಿಕಲ್ಪನೆ ಬರುತ್ತೆ. ಸಸ್ಯಗಳನ್ನ ನಾವು ಸ್ವಪೋಷಕಗಳು ಅಂತೇಳಿ ಕರಿತೀವಿ, ಅದ್ರ ಬಗ್ಗೆ ಹೆಚ್ಚು ಗಮನ ಇರಲಿ. ಸಸ್ಯಗಳನ್ನ ಸ್ವಪೋಷಕಗಳು ಅಂತೇಳಿ ಕರಿತೀವಿ, ಯಾಕೆ ಅಂತೇಳಿದ್ರೆ ಸಸ್ಯಗಳು ತಮ್ಮ ಆಹಾರವನ್ನ, ತಮಗೆ ಬೇಕಾದ ಆಹಾರವನ್ನ ತಾವೇ ಸಿದ್ಧಪಡಿಸ್ಕೊಳ್ತವೆ ಅಥವಾ ತಾವೇ ತಯಾರಿಸ್ಕೊಳ್ತವೆ ಅಂತಕ್ಕಂಥದ್ದು. ಹಾಗಾಗಿ ಸಸ್ಯಗಳನ್ನ ಸ್ವಪೋಷಕಗಳು ಅಂತೇಳಿ ಕರಿತೀವಿ. ಸಸ್ಯಗಳು ಆಹಾರವನ್ನ ತಯಾರು ಮಾಡ್ತಕ್ಕಂಥ ಒಂದು ಇದೆ, ಅದನ್ನ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಇದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ. ದ್ವಿತೀಯ ಸಂಶ್ಲೇಷಣೆ ಅಂತೇಳಿದ್ರೆ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ನೀರು, ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿರುವ ಪತ್ರ ಅರಿತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ. ಇದನ್ನು ನಾವು ದ್ವಿತೀಯ ಸಂಶ್ಲೇಷಣೆ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಸೊ ಇದ್ರ ಸುತ್ತಮುತ್ತ ತಾವು ಹೆಚ್ಚು ಒಂದು ಮೈಂಡ್ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಬೆಳಕಿನ ಶಕ್ತಿ ನಮಗೆ ಸಿಗ್ತಕ್ಕಂಥದ್ದು ಯಾವುದ್ರಿಂದ, ಸೂರ್ಯನಿಂದ ಅಂತಕ್ಕಂಥದ್ದನ್ನ ಮರಿಬಾರ್ದು. ನೀರು, ಖನಿಜ ಲವಣಾಂಶಗಳು ಅಂತಕ್ಕಂಥದ್ದು ಕೂಡ ಮಣ್ಣಿನಿಂದ ಸಿಗುತ್ತೆ ಅಂತಕ್ಕಂಥದ್ದು, ನೀರು, ಖನಿಜ ಲವಣಾಂಶಗಳು. ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ವಾಯುಗೋಳದಲ್ಲಿ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಸಸ್ಯಗಳಿಗೆ ದ್ವಿತೀಯ ಸಂಶ್ಲೇಷಣೆ ನಡೆಯೋದಕ್ಕೆ. ಪತ್ರ ಅರಿತು ಅಂತಕ್ಕಂಥದ್ದು ಹಸಿರು ಎಲೆಗಳಲ್ಲಿ ಇರುತ್ತೆ ಅಂತಕ್ಕಂಥದ್ದು, ಯಾವ ಸಸ್ಯದ ಎಲೆ ಹಸಿರಾಗಿರುತ್ತೋ ಅದರಲ್ಲಿ ಪತ್ರ ಅರಿತು ಇರುತ್ತೆ. ಪತ್ರ ಅರಿತು ಇರೋದ್ರಿಂದಲೇ ಎಲೆಗಳು ಹಸಿರು ಬಣ್ಣವನ್ನ ಹೊಂದಿರ್ತವೆ. ಇದ್ರ ಮೇಲೂ ಕೂಡ ಪ್ರಶ್ನೆ ತಮಗೆ ಬರಬಹುದು, ಇದ್ರ ಕಡೆಗೂ ಕೂಡ ಹೆಚ್ಚು ಗಮನವನ್ನ ನೀಡ್ತಾ ಹೋಗಿ. ಸಸ್ಯಗಳು ತಮ್ಮ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ. ಸಸ್ಯಗಳು ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಅಂತಕ್ಕಂಥದ್ದು ಆಹಾರವನ್ನ ತಯಾರು ಮಾಡುವಾಗ. ಜೀವಿಗಳು ಇವುಗಳನ್ನ ಬಳಸ್ಕೊಳ್ತವೆ ಅಂತಕ್ಕಂಥದ್ದು. ಆಕ್ಸಿಜನ್ ಎಲ್ಲಾ ಜೀವಿಗಳಿಗೂ ಕೂಡ ಉಸಿರಾಡೋದಕ್ಕೆ ಬೇಕು, ಗ್ಲೂಕೋಸ್ ಅದು ಆಹಾರ ಒಂದು ಪದಾರ್ಥವಾಗಿ ಸಿಗುತ್ತೆ ಅಂತಕ್ಕಂಥದ್ದು. ಇನ್ನ ನಾವು ಮುಂದುವರೆದು ಇದನ್ನೇ ನಾವು ಇದಕ್ಕೆ ಜೀವಿಗಳು ಆಹಾರವನ್ನ ಸೇವಿಸ್ತವೆ ಅಂತಕ್ಕಂಥ ಒಂದು ಲಕ್ಷಣಕ್ಕೆ ಮುಂದುವರೆದು ನಮ್ಮ ಮುರಾರ್ಜಿ ವಸತಿ ಶಾಲೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಕೀಟಹಾರಿ ಸಸ್ಯಗಳನ್ನ ನಾವು ಮೆನ್ಷನ್ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಅದರಲ್ಲಿ ಅವು ಯಾವಪ್ಪ ಅಂತ ಹೇಳಿದ್ರೆ ಡ್ರಾಸಿರಾ, ನೆಪೆಂಟಿನ್ ಮತ್ತೆ ಯುಟ್ರಿಕ್ಯುಲೇರಿಯಾ ಅಂತಕ್ಕಂಥ ಸಸ್ಯಗಳಿದೆಲ್ಲ, ಇವುಗಳನ್ನ ನಾವು ಕೀಟಹಾರಿ ಸಸ್ಯಗಳು ಅಂತೇಳಿ ಕರಿತೀವಿ. ಕಾರಣ ಇವುಗಳು ಕೀಟಗಳನ್ನ ಅವಲಂಬಿಸಿವೆ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆನೂ ಕೂಡ ತಾವು ಹೆಚ್ಚಿನ ಗಮನವನ್ನು ತಾವು ನೀಡ್ತಾ ಹೋಗಬಹುದು. ಇನ್ನ ಪ್ರಾಣಿಗಳ ಆಹಾರ, ಸಸ್ಯಗಳ ಆಹಾರ ಆಯ್ತು, ಅದರಲ್ಲಿ ಮತ್ತೆ ನೆಕ್ಸ್ಟ್ ಪ್ರಾಣಿಗಳ ಆಹಾರ. ಪ್ರಾಣಿಗಳನ್ನ ಪರಪೋಷಕಗಳು ಅಂತೇಳಿ ಕರಿತೀವಿ, ಸಸ್ಯಗಳನ್ನ ಸ್ವಪೋಷಕಗಳು ಅಂತೇಳಿ ಕರಿತೀವಿ. ಯಾಕೆಂತೇಳಿದ್ರೆ ಅವೇ ತಾವೇ ಆಹಾರವನ್ನು ತಯಾರಿಸ್ಕೊಳ್ತವೆ. ಪ್ರಾಣಿಗಳನ್ನ ಪರಪೋಷಕಗಳು ಅಂತೇಳಿ ಕರಿತೀವಿ, ಯಾಕೆಂದ್ರೆ ಅವು ಸಸ್ಯಗಳನ್ನ ಅಥವಾ ಇತರ ಪ್ರಾಣಿಗಳನ್ನ ಅವಲಂಬಿಸಿರ್ತವೆ ಅಂತಕ್ಕಂಥದ್ದು ಆಹಾರಕ್ಕಾಗಿ. ಸೊ ಇಲ್ಲಿ ನಾವು ಮೂರು ರೀತಿಯ ಪ್ರಾಣಿಗಳನ್ನ ನಾವು ನೋಡಬಹುದು, ಸಸ್ಯಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಮತ್ತು ಮಿಶ್ರಹಾರಿ ಪ್ರಾಣಿಗಳು ಅಂತಕ್ಕಂಥದ್ದು. ಸೊ ಇವುಗಳ ಮೇಲೆ ಕೂಡ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತಕ್ಕಂಥದ್ದು. ಸಸ್ಯಹಾರಿ ಅಂದ್ರೆ ಸಸ್ಯ ಹಾಗೂ ಅದರ ಉತ್ಪನ್ನವನ್ನ ಸೇವಿಸ್ತಕ್ಕಂಥ ಪ್ರಾಣಿಗಳು. ಮಾಂಸಾಹಾರಿಗಳಂತೆ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳೇನಿದಾವೆ ಅವುಗಳನ್ನ ಮಾಂಸಾಹಾರಿ ಅಂತೇಳಿ ಕರಿತೀವಿ. ಮಿಶ್ರಹಾರಿ ಅಂದಾಗ ಸಸ್ಯ ಹಾಗೂ ಪ್ರಾಣಿಗಳು ಎರಡನ್ನೂ ಕೂಡ ಆಹಾರವಾಗಿ ಸೇವಿಸ್ತಕ್ಕಂಥವನ್ನ ಮಿಶ್ರಹಾರಿಗಳು ಅಂತೇಳಿ ನಾವು ಕರಿತೀವಿ.
उदाहरण मिश्रहारी ताव नायियन्ना ताव गुर्तिसिकोबहुदु मनुष्यनन्न मिश्रहारियागि नावु नोडबहुदु याकेंतेळिद्रे सस्यजन्य आहार पदार्थवन्नु कूड सेविस्तने मत्ते मांसद पदार्थगळन्नु कूड तिंतिरुवंतद्दु सो हीगे तमगे कोट्टु इवुगळल्लि यावुदु मिश्रहारि प्राणि गुर्तिसि यावुदु सस्यहारि प्राणि गुर्तिसि ಯಾವುದು ಮಾಂಸಾರಿ ಪ್ರಾಣಿ ಗುರುತಿಸಿ ನೀವು ಮಾಂಸಾರಿ ಮತ್ತೆ ಸಸ್ಯಾರಿನ ಸುಲಭವಾಗಿ ಗುರುತಿಸ್ತೀರಾ ಸೋ ಹಾಗಾಗಿ ನಾವು ಸಸ್ಯಾರಿ ಮಾಂಸಾರಿ ಮತ್ತು ಮಿಶ್ರಾರಿ ಪ್ರಾಣಿಗಳು ಯಾವ ಯಾವ ಅಂತಕಂತದನ್ನ ತಾವು ಪಟ್ಟಿ ಮಾಡ್ಕೋಬೇಕು ಅಂತಕಂತದ್ದು ಯಾವ ಸಸ್ಯವು ಮಲ ಅದು ಸಸ್ಯಾರಿ ಜಿಂಕೆ ಸಸ್ಯಾರಿ ಇನ್ನ ಮಾಂಸಾರಿ ಪ್ರಾಣಿಗಳು ಬಹಳಷ್ಟು ಇದ್ದವೆ ಅವುಗಳನ್ನ ಪಟ್ಟಿ ಮಾಡ್ಕೋಬೇಕು ಸೋ ಈಗ ತಾವು ಪಟ್ಟಿ ಮಾಡ್ಕೊಂಡು ಅಧ್ಯಯನವನ್ನ ಮಾಡುತ್ತಾ ಹೋಗಬೇಕು ಇದು ನಿಮ್ಮ ಪಠ್ಯಕ್ಕೆ ಸೀಮಿತವಾಗಿರತಕ್ಕಂತದ್ದು ಸೋ ಹಾಗಾಗಿ ಬಹುತೇಕ ಹೇಳಿದರೆ ಅವರದರಲ್ಲಿ 4 ಮತ್ತು 5 ನೇ ತರಗತಿಯ ಪಠ್ಯಾಧಾರಿತ ಶೇಕಡಾ 90 ರಷ್ಟು ಪಠ್ಯಾಧಾರಿತವಾಗಿ ಪ್ರಶ್ನೆಗಳು ಬರ್ತವೆ ಅಂತಕಂತದ್ದು ನೀವು ಅದರ ಕಡೆ ಹೆಚ್ಚು ಗಮನವನ್ನ ನೀಡಿ ವಿದ್ಯಾರ್ಥಿಗಳೇ ಮುಂದಿನ ಒಂದು ಅವಧಿಯಲ್ಲಿ ಉಳಿದಂತ ಜೀವಿಗಳ ಲಕ್ಷಣಗಳೊಂದಿಗೆ ನಾನು ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತಕಂತದನ್ನ ಪರಿಚಯವನ್ನ ಮಾಡ್ಕೊಡ್ತೀನಿ ಸೋ ಇದು ನಿಮ್ಮ ಯಶಸ್ಸಿಗಾಗಿ ಒಂದು ಪುಟ್ಟ ಪ್ರಯತ್ನ ತಾವು ಹೆಚ್ಚಿನ ಅಧ್ಯಯನವನ್ನ ಮಾಡ್ತಾ ಹೋಗಿದಂತಕಂತದ್ದು ಏನೆಲ್ಲ ಪ್ರಶ್ನೆಗಳು ಬರಬಹುದು ಅಂತಕಂತ ಸಾಧ್ಯತೆಗಳನ್ನು ನಾನು ನಿಮಗೆ ಪರಿಚಯವನ್ನ ಮಾಡ್ಕೊಡ್ತಿದ್ದೀನಿ ಅಷ್ಟೇ ಅಂತಕಂತದ್ದು ನೋಡೋಣ ಸಾಧ್ಯವಾದ್ರೆ ಯಾವ ಯಾವ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಸಂಗ್ರಹ ಮಾಡಿ ಕೊಡೋದಿಕ್ಕೂ ಕೂಡ ಪ್ರಯತ್ನವನ್ನ ಪಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ YouTube ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಕೂಡ ನಮಸ್ತೆ।